Hi friends, namaskara. Welcome back to Efficient Vlogs. Thank you so much for nivellaru nan anniversary ge wish madirodike ivattu anniversary vlog martta idini. So belagane nanu kelsuk hogudku munchane community post alla hakidde. So ellaru ashte Instagram alla agbodu, Facebook alla agbodu, YouTube alla agbodu tumbha jana messages madidira happy anniversary anta. So martanu idira innu munduk madorige ellarigunu ashte thank you so much. Nanu adashtu ellarigu reply martta idini. ಸೊ ನೆಕ್ಸ್ಟ್ ಏನಂದ್ರೆ ಇವತ್ತು ಆನಿವರ್ಸರಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನಂದ್ರೆ ಕೆಲಸ ಇತ್ತು. ಸೊ ವೀಕೆಂಡ್ ಬಿದ್ದಿರೋದ್ರಿಂದ ಪವನ್ ಆಫೀಸ್ ಇತ್ತು, ಅರಣಿಂಗ್ ಸ್ಕೂಲ್ ಸಹ ಇತ್ತು, ನನಗೂ ಸಹ ಆಫೀಸ್ ಇತ್ತು. ನಾನು ಪರ್ಮಿಷನ್ ತೊಗೋಬೋದಿತ್ತು, ಬಟ್ ಇವರಿಬ್ರು ಹೆಂಗಿದ್ರು ಬ್ಯುಸಿ ಇರೋದ್ರಿಂದ ನಾನು ಒಬ್ಳೆ ಮನೇಲಿ ಇನ್ನೇನು ಅಂದ್ಬಿಟ್ಟು ಮತ್ತೆ ಇವತ್ತು ಪರ್ಮಿಷನ್ ತೊಗೊಂಡ್ರು ನಾನು ಆಲ್ ಡೇಸ್ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ ಆಗ್ಲೇ ಲಾಕ್ಡೌನ್ ಟೈಮಲ್ಲಿ. ಮತ್ತೆ ಅರಣಿಂಗ್ ಸ್ಕೂಲ್ ರಜಾ ಇದ್ದಾಗೆಲ್ಲ ತುಂಬ ಹಾಲಿಡೇಸ್ ತೊಗೊಂಡಿದ್ದೆ. ಸೊ ಕೊಟ್ಟರು ನೆಕ್ಸ್ಟ್ ಇನ್ನೊಂದು ದಿನ ಮಾಡಬೇಕಿತ್ತು. ಸೊ ಅದಕ್ಕೆ ಮುಗಿಸ್ಬಿಡೋಣ, ಹೆಂಗಿದ್ರು ಇವರಿಬ್ರು ಬ್ಯುಸಿ ಇದ್ದಾರೆ ಅಂತ ಹೇಳಿ ನಾನು ಕೆಲ್ಸಕ್ಕೆ ಹೋಗಿ ಬಂದಿದ್ದಾಯ್ತು. ಸೊ ಇಬ್ಬರು ಅರಣ್ಯ ನಾನು ಬಂದಿದ ತಕ್ಷಣ ಫಸ್ಟ್ ಫ್ರೆಶ್ ಅಪ್ ಆಗಿ ಆಮೇಲಿಂದ ಇದೆಲ್ಲ ಸೀರೆ ಮತ್ತು ಮೇಕಪ್ ಮಾಡ್ಕೊಳ್ಳೋದು ಅದೆಲ್ಲ ನೋಡೋಣ ಎನರ್ಜಿ ಇದ್ದರೆ. ಫಸ್ಟ್ ಏನಾದರೂ ಅಡುಗೆ ಇಂಪಾರ್ಟೆಂಟು, ಅವಳು ಸ್ಕೂಲ್ಗೆ ಹೋಗಿ ಟಯರ್ಡ್ ಆಗಿದ್ದಾಳೆ, ಅವಳಿಗೆ ಬೇಗ ಊಟ ಮಾಡಿಸ್ಬೇಕು. ಸೊ ಅಡುಗೆ ಎಲ್ಲ ಪ್ರಿಪೇರ್ ಮಾಡೋಣ ಅಂತ ಫಸ್ಟ್ ಅಡುಗೆ ಎಲ್ಲ ಆದಮೇಲೆ ಮೇಕಪ್ ಸಹ ಮಾಡ್ಕೊಂಡಿದ್ದೀನಿ. ಸೊ ಮೇಕಪ್ ಮಾಡ್ಕೊಂಡಿದ್ದು, ಅಡುಗೆ ಏನೇನು ಪ್ರಿಪೇರ್ ಮಾಡಿದ್ದೀನಿ, ಏನು ಸ್ಪೆಷಲು ಎಲ್ಲನೂ ಶೇರ್ ಮಾಡ್ತೀನಿ. ಸೊ ಒಂದು ಸ್ವಲ್ಪ ರಿವರ್ಸಲ್ಲಿ ಹೋಗೋಣ, ಹಿಂದೆ ಫಸ್ಟ್ ಏನೇನು ಮಾಡಿದ್ದೀನಿ ಅಂತ. ಸೊ ಮೇಕಪ್ ಆಗಲಿ ಅಡುಗೆ ಎಲ್ಲ ಹಾಗೆ. ಇನ್ ಕೇಸ್ ಏನಾದ್ರು ನೀವು ಚಾನಲ್ಗೆ ಸುಬ್ರ ಆಗಿದ್ದಲ್ಲಿ ನನ್ನ ಚಾನಲ್ ಹೆಸರು ಬಂದು ಐಫೈ ಕನ್ನಡ ವ್ಲಾಗ್ಸ್. ಸೊ ನಾನು ಲಂಡನಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ, ಎಲ್ಲ ರೀತಿ ಮಕ್ಕಳು ರಿಲೇಟೆಡ್, ಬ್ಯೂಟಿ, ಎಲ್ಲ ರೀತಿಯೂ ಟ್ರಾವೆಲ್ ಎಲ್ಲ ವ್ಲಾಗ್ಸು ಬರ್ತಾ ಇರುತ್ತೆ. ಸೊ ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಸಹ ಫಾಲೋ ಮಾಡಿ ಅರ್ನಿನ್ ಚಾನಲ್ಲಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಏನಂದರೆ ಇವಾಗ ನಾನು ಗಿವ್ ಅವೇ ಸಹ ಅನೌನ್ಸ್ ಮಾಡ್ತೀನಿ. ಸೊ ಫಸ್ಟ್ ಇವಾಗ ಏನಂದರೆ ಕೇಕ್ ರೆಡಿ ಆಗಿದೆ. ಸೊ ನಾನು ಇವಾಗ ಅಡುಗೆ ಎಲ್ಲ ಹೆಂಗೆ ಮಾಡಿದೆ ಅಂತ ತೋರಿಸ್ತೀನಿ. ನಾನು ಈಗ ಮೇಕಪ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪವನ್ ಅರಣಿಗೆ ಊಟ ಸಹ ಮಾಡಿಸಿದ್ದಾರೆ. ಯೂಶ್ವಲಿ ಏನಂದರೆ ಪ್ರತಿ ಆನಿವರ್ಸರಿನೂ ನಾವು ಟ್ರಾವೆಲ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು. ಸೊ ಫಸ್ಟಿಂದನೂ ಅದೊಂದು ಪ್ರಾಕ್ಟೀಸು, ಬಟ್ ಇದೇ ಫಸ್ಟ್ ಟೈಮ್ ನಾವು ಮನೆಯಿಂದ ಈಚೆ ಹೋಗ್ದಿಲ್ದಿರೆ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಅಟ್ಲೀಸ್ಟ್ ಎಲ್ಲೇ ಹೋಗೋಕ್ಕಾಗಿಲ್ಲ ಅಂದರೂ ಒಂದು ರೌಂಡ್ ಈಚೆನಾದರೂ ಹೋಗಿ ಬರ್ತಾ ಇದ್ವಿ. ಸೊ ಈ ಸತಿ ಕಾರ್ ಬೇರೆ ಇಲ್ಲ. ಸೊ ಅದೇನಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಆನಿವರ್ಸರಿನ ನಾವು ನ್ಯೂಯಾರ್ಕಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ, ಸೆಕೆಂಡ್ ಒನ್ನ ಲಾಸ್ ವೇಗಸ್. ಲಾಸ್ ವೇಗಸಲ್ಲಿ ಇದ್ವಿ, ಸಖತ್ತಾಗಿತ್ತು ಅವಾಗ ಕೆಸಿನೋಲಿ ಅಲ್ಲೆಲ್ಲ. ಸೊ ಥರ್ಡ್ ಆನಿವರ್ಸರಿಲಿ ಅರಣ್ಯ 3 ತಿಂಗಳು ಪಾಪು ಅಷ್ಟೇ. ಸೊ ಅವತ್ತು ದೀಪಾವಳಿ ದಿನ ಬಿದ್ದಿತ್ತು, ತುಂಬ ಪಟಾಕಿ ಹೊಡಿತಿದ್ರು ಅರಣ್ಯ, ಸಖತ್ ಗಲಾಟೆ ಅವತ್ತು. ನಾನು ಪವನ್ ಇಬ್ಬರು ಸುಧಾರಿಸಿದ್ದಾಗಿತ್ತು, ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ ಅಷ್ಟೇ. ಸೊ 4th ಆನಿವರ್ಸರಿಲಿ ಅವಾಗೂ ಇಂಡಿಯಾದಲ್ಲಿ ಇದ್ವಿ, ಅರಣ್ಯ ಜಸ್ಟ್ ಅವಾಗ ಒಂದು ವರ್ಷ ಹತ್ರ ಇದ್ಲು, ಒಂದು ವರ್ಷ ಚಿಲ್ಲರೆ. ಸೊ ಅವಾಗ ಅಮ್ಮ ನೋಡ್ಕೊತಾ ಇದ್ರು ಇಬ್ಬರು. ಪವನು ನಾನು ಮೂವಿಗೆಲ್ಲ ಹೋಗಿ ಈಚೆಲ್ಲ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬಂದಿದ್ವಿ. ಸೊ 5th ಆನಿವರ್ಸರಿ ಅಷ್ಟರಲ್ಲಿ ನಾವು ಲಂಡನಲ್ಲಿ ಇದ್ವಿ. ಸೊ ಲಂಡನ್ ಬ್ರಿಡ್ಜ್ ಮುಂದೆ ಸೆಲೆಬ್ರೇಟ್ ಮಾಡಿದ್ವಿ. 6th ಆನಿವರ್ಸರಿಲೂ ಅಷ್ಟೇ ಲಂಡನಿಗೆ ಹೋಗಿದ್ವಿ. 7th ಆನಿವರ್ಸರಿ ನಾನು ಅಷ್ಟರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅನಿಸುತ್ತೆ. ಅಯ್ಯಾ ಪೆಪ್ಪಾ ಪಿಗ್ ವರ್ಲ್ಡ್ಗೆಲ್ಲ ಹೋಗಿದ್ವಲ್ಲ, ಆ ಟ್ರಿಪ್ ಹೋಗಿದ್ವಿ. ಸೊ ಅದನ್ನು ಶೇರ್ ಮಾಡಿದ್ದೀನಿ. ಇದು 8th ಆನಿವರ್ಸರಿ. ಸೊ ಇದೇ ಫಸ್ಟ್ ಟೈಮ್ ನಾವು ಮನೇಲಿ ಸೆಲೆಬ್ರೇಟ್ ಈ ಥರ ಎಲ್ಲೂ ಈಚೆ ಹೋಗ್ದಿರೋ ಮಾಡ್ತಿರೋದು. ಸೊ ಪ್ಯಾರಿಸಿಗೆ ಹೋಗಬೇಕು ಅಂತ ಹೇಳಿ ಲಾಸ್ಟ್ ಆಗಲೇ 2 ವರ್ಷದಿಂದ, ಲಾಸ್ಟ್ ಇಯರ್ ಏನಂದರೆ ಅದ್ರ ಲಾಸ್ಟ್ ಇಯರ್ ಎಲ್ಲ ಅರಣ್ಯ ತುಂಬ ಚಿಕ್ಕೋಳಿದ್ಲು, ಎಲ್ಲರೂ ಹೋದ್ರೆ ಟ್ರಾವೆಲ್ ಮಾಡಿದ್ರೆ ಬರೀ ಅವಳನ್ನ ಸುಧಾರಿಸೋದು ಗಲಾಟೆ ಆಗ್ಬಿಡ್ತಿತ್ತು. ಈ ಆನಿವರ್ಸರಿಗೆ ಹೋಗೋಣ ಅಂತ ಫಸ್ಟೇ ಪ್ಲ್ಯಾನ್ ಇತ್ತು, ಬಟ್ ಆದರೆ ಹೋಗೋಕ್ಕಾಗಿಲ್ಲ. ಬಟ್ ಅದಕ್ಕೋಸ್ಕರ ಏನಂದರೆ ನಾನು ಅವನು ನೆಕ್ಸ್ಟ್ ಯಾವಾಗಾದರೂ ಹೋಗ್ಬೇಕಂತ ಹೇಳಿ ಇಬ್ಬರೂ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಏನೇನು ಸೆಲೆಬ್ರೇಷನ್ಸ್ಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮನೆಯಲ್ಲೇ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆದರೆ ನಿಮ್ಮದು ಊಟ ಸಹ ಆಗಿದೆ, ನಾನು ಮೇಕಪ್ ಮಾಡ್ಕೋಬೇಕಾದ್ರೆ ಇವಾಗ ಕೇಕ್ ಕಟ್ ಮಾಡೋಣ, ಹಾಗೆ ಗಿವ್ ಅವೇ ಎಲ್ಲ ಸೆಲೆಬ್ರೇಷನ್ನ ಗಿವ್ ಅವೇ ಅನೌನ್ಸ್ಮೆಂಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಸೊ ಇವತ್ತು ಗೋಬಿ ಮಾಡಬೇಕು ಅಂತ, ನನ್ನ ಗೋಬಿ ಫೇವ್ರೇಟು. ಸೊ ಈಚೆ ಒಂದು ತಿನ್ನೋಕ್ಕಾಗೋದಿಲ್ಲ. ಸೊ ಗೋಬಿ ತಿನ್ಬೇಕು ಅನಿಸ್ತಿತ್ತು, ಮಾಡೇ ಬಿಡೋಣ ಅಂತ ಹೇಳಿ ಅರಣ್ಯ ಸ್ಕೂಲಿಂದ ಪಿಕ್ ಮಾಡ್ತಾ ಸೊ ಗೋಬಿ ತೊಗೊಂಡು ಬಂದಿದ್ದೀನಿ. ಸೊ ಫ್ಲವರ್ಸು, ಸೊ ಡೆಕೋರೇಷನ್ಗೆ ಅಂತ ಬೊಕ್ಕೆ ಏನು ಇಲ್ಲಿ ರೋಸ್ ಸಿಕ್ಕಲೇ ಇಲ್ಲ. ಸೊ ಒಂದೇ ಒಂದು ಅಂದರೆ ಮಧ್ಯದಲ್ಲಿ ಒಂದೋ ಎರಡೋ ಇರೋ ಅಂತ ಬೊಕ್ಕೆ ಇತ್ತು. ಸೊ ಅದಕ್ಕೆ ಇದನ್ನೇ ತೊಗೊಂಡು ಬಂದಿದ್ದು. ಸೊ ಇದು ಬಂದರೆ ರೈಸ್, ಬೆಳ್ಳುಳ್ಳಿ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ನೆನಕ್ಕಿಟ್ಟಿದ್ದೀನಿ ರೈಸ್ನ. ಸೊ ಈಗ ಅದು ರೆಡಿ ಮಾಡಿಕೊಂಡು ಗೋಬಿ ಫ್ರೈ ಮಾಡ್ಕೋಬೇಕು. ಈ ಕಡೆ ಕೇಕ್ ಸಹ ರೆಡಿ ಮಾಡಬೇಕು. ಲಿಟಲ್ ಹೆಲ್ಪರ್ ಇಲ್ಲಿದ್ದಾರೆ. ಹಾಯ್ ಹಾಯ್, ಏನು ಮಾಡ್ತಿದ್ಯಾ, ಏನು ಮಾಡ್ತಿದ್ಯಾ ಅದರಲ್ಲಿ ಕೇಕ್? ಅರಣ್ಯ ಕೇಕ್ ಮಾಡೋಕ್ಕೋಸ್ಕರ ಕಾಯ್ತಿದ್ದಾಳ್ಬಾ. ತಡಿ ಫಸ್ಟು ಕಾಲ್ ಚಿನ್ನಿ, ಇದು ಯಾವ ವೆಜಿಟೇಬಲ್ ಇದು? ಯಾವ ವೆಜಿಟೇಬಲು? ಕಾಲಿಫ್ಲವರ್. ಕಾಲಿಫ್ಲವರ್ ಅಲ್ಲಿ ಇವತ್ತೇನೋ ಮಾಡ್ತೀನಿ ತಿಂತೀಯಾ? ನೀನು ಯಾವತ್ತೂ ತಿಂದೇ ಇಲ್ಲ ಆ್ಯಕ್ಚುಲಿ. ಹಾಂ ತಡಿ, ಇದನ್ನ ಬಾಯ್ಲ್ಗೆ ಇಟ್ಬಿಟ್ಟು ಕೇಕ್ ಮಾಡೋಣ.
ಸೊ ಕೇಕ್ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸು ಸಾಲ್ಟು ಮತ್ತು ಎಗ್ಲೆಸ್ ಕೇಕ್ ಮಾಡ್ತೀನಿ. ತುಂಬ ಜನ ಎಗ್ಲೆಸ್ ಕೇಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದರೆ, ಸೊ ಯಾವಾಗಲೂ ನಾನು ಎಗ್ಸ್ ಯೂಸ್ ಮಾಡ್ತೀನಲ್ಲ, ಸೊ ಎಗ್ಲೆಸ್ ಕೇಕ್ ರೆಸಿಪಿ ತೋರಿಸಿ ಅಂತ ಹೇಳಿದರೆ, ಸೊ ಅದಕ್ಕೆ ಏನಂದರೆ ಇವತ್ತು ಎಗ್ಲೆಸ್ ಕೇಕ್ ಮಾಡ್ತಾಯಿದ್ದೀನಿ. ಚಾಕ್ಲೇಟ್ ಮತ್ತು ಕಾಫಿ ಮಿಕ್ಸ್ಚರ್ ಮಾಡಿ ಚಾಕೋ ಮತ್ತು ಕಾಫಿ ಕೇಕ್ ಥರ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಸಾಲ್ಟು ಮತ್ತು ಇದು ವಿನೆಗರ್ ಯೂಸ್ ಮಾಡ್ಬೋದು. ನಾನು ವಿನೆಗರ್ ಬದಲು ಫ್ರೆಶ್ ಲೆಮನ್ ಜ್ಯೂಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಾಫಿ, ಕೋಕೋ ಪೌಡರು, ಆಮೇಲೆ ವೆನಿಲಾ ಎಸೆನ್ಸು, ಆಮೇಲೆ ಇದು ಮೇಲ್ಗಡೆ ಕ್ರೀಮ್ ಮಾಡೋದಕ್ಕೋಸ್ಕರ ಗ್ರ್ಯಾನ್ಯುಲೇಟೆಡ್ ಶುಗರು, ಇದು ಕೇಕಿಗೆ ಹಾಕೋದಕ್ಕೆ ಬ್ರೌನ್ ಶುಗರ್ ಅಂದರೆ ಗ್ರ್ಯಾನ್ಯುಲೇಟೆಡ್ ಶುಗರು ಅಂದರೆ ಪೌಡರ್ ಆಗೇನು ಇರಬೇಕಾಗಿಲ್ಲ, ನೀವು ವೈಟ್ ಶುಗರ್ ಯೂಸ್ ಮಾಡ್ಬೋದು. ಬೇಕಿಂಗ್ ಪೌಡರು ಮತ್ತು ಸೆಲ್ಫ್ ರೈಸಿಂಗ್ ಫ್ಲೋರ್ ಅಥವಾ ಮೈದಾ, ಸೊ ಏನು ಆಲ್ ಪರ್ಪಸ್ ಫ್ಲೋರು. ಸೊ ಇದಿಷ್ಟು ಇವಾಗ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಕೇಕ್ನ ಸಿಂಪಲಾಗಿ ಫಾಸ್ಟಾಗಿ. ಸೊ ಚಾಕ್ಲೇಟ್ ಕೇಕ್ ಆಗಿದ್ರೆ ಜಾಸ್ತಿ ಹಾಕ್ಬೇಕಿತ್ತು ಮುಕ್ಕಾಲು ಕಪ್ಪು, ಬಟ್ ಕಾಫಿನೂ ಎರಡು ಫ್ಲೇವರ್ ಮಿಕ್ಸ್ ಮಾಡ್ತಾ ಇರೋದ್ರಿಂದ ನಾನು ಕಾಲು ಕಪ್ಪಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಹಾಕು ಅಷ್ಟೊಂದು ಆವಾಗಲೇ ಥರ ದಬ್ಬ ಅಂತ ಹಾಕ್ಬೇಡ, ಮೆಲ್ಲಗೆ ಹಾಕು, ಸೈಡಲ್ಲಿ ಹಾಕು. ಅರೆ ನಿಂಗೆ ಚಾಕ್ಲೇಟ್ ಪೌಡರ್ನ ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕು, ಜೋರಾಗಿ ಹಾಕಿದ್ರೆ ಕೆಂಬರುತ್ತೆ ಅಂತ ಹೇಳಿದೆ, ಅದಕ್ಕೋಸ್ಕರ ಅವಳು ಹಾಕೋಕ್ಕೆ ಹಿಂದೆ ಮುಂದೆ ನೋಡ್ತಾಳೆ. ಸೊ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಒಂದೂವರೆ ಕಪ್ಪು ಆಲ್ ಪರ್ಪಸ್ ಫ್ಲವರು ಮೈದಾ ತೊಗೊಂಡಿದ್ದೀನಿ, ಕಾಲು ಕಪ್ಪಷ್ಟು ಕೋಕೋ ಪೌಡರು, ಆಮೇಲೆ ಒಂದು ಕಪ್ಪಷ್ಟು ಶುಗರು, ಒನ್ ಸ್ಪೂನು, ಒನ್ ಟೀ ಸ್ಪೂನ್, ಒನ್ ಟೇಬಲ್ ಸ್ಪೂನ್ ಇದು ಬೇಕಿಂಗ್ ಪೌಡರು, ಒಂದು ಸ್ವಲ್ಪ ಹಾಫ್ ಟೀ ಸ್ಪೂನಷ್ಟು ಸಾಲ್ಟ್ ತೊಗೊಂಡಿದ್ದೀನಿ. ಇದು ಕಾಫಿ ಬಂದು ನಾನು ಒಂದು 4-5 ಸ್ಪೂನ್ ಕಾಫಿ ಪೌಡರ್, ಇನ್ಸ್ಟೆಂಟ್ ಕಾಫಿ ಪೌಡರ್ಗೆ ವಾರ್ಮ್ ಮಿಲ್ಕ್ ಆದರೂ ಹಾಕೋಬೋದು, ವಾರ್ಮ್ ನಾನು ವಾಟರ್ ಹಾಕ್ಕೊಂಡಿದ್ದೀನಿ, ಬಿಸಿ ಸ್ವಲ್ಪ ಬೆಚ್ಚಿಗಿರೋದನ್ನು ಕರಗಿಸಿದ್ದೀನಿ. ಸೊ ಇವಾಗ ನಾವು ವೆಟ್ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ಹಾಕ್ತಾಯಿದ್ದೀವಿ. ಸೊ ನಾನು 1 teaspoon ಅಷ್ಟು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಸೊ ಅದಾದಮೇಲೆ ನಾನು 1/2 cup ಎಣ್ಣೆ ಹಾಕ್ತೀನಿ ಇವಾಗ ಇದರಲ್ಲಿ ವೆಜಿಟೇಬಲ್ ಆಯಿಲ್. ಇವತ್ತಿನ ಕೇಕ್ ಏನಿದೆ ಪೂರ್ತಿಯಾಗಿ ಅರಣ್ಯನೇ ಪ್ರಿಪೇರ್ ಮಾಡಿದಂಥದ್ದು. ಸೊ ನಾನು ಅಳತೆಗಳನ್ನೆಲ್ಲ ಹೇಳ್ದಂಗೆ ಅವಳೇ ಮಾತಾಡ್ತಾ ಮಾತಾಡ್ತಾ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೇಕ್ ಮಾಡಿದ್ದಾಳೆ. ಅದನ್ನು ಹಾಕ್ತಾ ಹೋದರೆ ಲೆಂತಿ ಆಗ್ಬಿಡತ್ತೆ ಅಂತ ಹೇಳಿ ನಾನೇ ಶಾರ್ಟಾಗಿ ಹೇಳ್ತಾ ಇದ್ದೀನಿ. ಮತ್ತು ಇನ್ ಕೇಸ್ ಏನಾದರೂ ಇಂಗ್ರೀಡಿಯೆಂಟ್ಸ್ ಮಿಸ್ ಆಗಿದ್ರು ಸಹ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲಾಗಿ ಹಾಕಿರ್ತೀನಿ ಅಳತೆಗಳನ್ನ. ಸೊ ಅಲ್ಲಿ ನೀವು ಚೆಕ್ ಮಾಡಿ. ಹಾಗೆ ಯಾರಾದರೂ ನೀವು ಇಂಟ್ರೆಸ್ಟ್ ಇದ್ದು ನಿಮ್ಮ ಮಕ್ಕಳಿಗೆ ಅದ್ರವರೆಗೂ ಕೇಕ್ ಮಾಡಿಸ್ಬೇಕು ಅಂದರೆ, ಸೊ ಏನು ಅವಳು ಮಾಡಿದ್ದಾಳೆ ಅವಳು ಮಾಡಿರುವಂಥ ವೀಡಿಯೋನ ನಾನು ಅವಳ ಚಾನಲಲ್ಲಿ ಶೇರ್ ಮಾಡ್ತೀನಿ, ಕೇಕ್ ಫುಲ್ ರೆಸಿಪಿ ಅವಳೇ ಮಾಡಿರುವಂಥದ್ದು, ಅಲ್ಲಿ ಸಹ ಚೆಕ್ ಮಾಡಿ. ಸೊ ಮಿಕ್ಸ್ಚರ್ ರೆಡಿ ಇದೆ, ಅದಕ್ಕೆ ನಾವು ಗಟ್ಟಿ ಇತ್ತು ಅಂದರೆ ಸ್ವಲ್ಪ ಮಿಲ್ಕ್ ಹಾಕ್ಕೋಬೋದು, ಇಲ್ಲ ವಾರ್ಮ್ ವಾಟರ್ ಸ್ವಲ್ಪ ವಾಟರ್ನು ಹಾಕ್ಕೋಬೋದು. ಸ್ವಲ್ಪ ನಾನು ವಾರ್ಮ್ ಮಿಲ್ಕ್ ಹಾಕ್ಕೋತಾ ಇದ್ದೀನಿ. ಸೊ ಕೇಕ್ ಬ್ಯಾಟರು ರೆಡಿಯಾಗಿದೆ, ನಮ್ಮ ಲಿಟಲ್ ಹೆಲ್ಪರ್ ಮಾಡಿರೋದು, ಆಲ್ಮೋಸ್ಟ್ ಅವಳೆ ಎಲ್ಲ ಹೆಲ್ಪ್ ಮಾಡಿರುತ್ತೆ ಇಂಗ್ರೀಡಿಯೆಂಟ್ಸ್. ಸ್ವಲ್ಪ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ ಅಷ್ಟೇ. ನೋಡಿ ಫುಲ್ಲು ಕೇಕ್ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಇವಾಗ ನಾನು ಪ್ಯಾನ್ ರೆಡಿ ಮಾಡಿದ್ದೀನಿ, ಓವನ್ ಪ್ರೀಟ್ ಆಗಿದೆ. ಸೊ ಇದು ಬಂದು ನಾನು ಬಟರ್ ಪೇಪರು ಹಾಕ್ಬೋದಿತ್ತು, ಬಟ್ ನಾನು ಅದನ್ನು ಕಟ್ ಮಾಡೋದು ಯಾರು ಮತ್ತು ರೌಂಡ್ ಶೇಪ್ ಅಂದ್ಬಿಟ್ಟು ಇದು ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು ಅದಕ್ಕೆ ಆಸಿಡ್ನ ಇದು ಫ್ಲೋರ್ನ ಈ ಥರ ಹಾಕಿದ್ದೀನಿ. ಸೊ ಈಗ ಕೇಕ್ ಮಿಕ್ಸ್ಚರ್ನ ಇದರಲ್ಲಿ ಹಾಕ್ತೀನಲ್ಲ, ಅದ್ರ ಜೊತೆಗೆ ನಾನು ಕಾಫಿ ಮತ್ತು ಚಾಕ್ಲೇಟ್ ಜೊತೆಗೆ ವಾಲ್ನಟ್ಸ್ ಮತ್ತು ಪೀಕನ್ಸ್ ಅಂತ ಇನ್ನೊಂದು ಬರುತ್ತೆ, ಅದೇ ಅವತ್ತು ಪಂಪ್ಕಿನ್ ಇದರಲ್ಲಿ ತೋರಿಸಿದ್ನಲ್ಲ, ಸೊ ಅದನ್ನು ನಾನು ಹಾಕ್ತೀನಿ ಇವಾಗ ಅದು ಮಧ್ಯದಲ್ಲಿ. ಕಡೆ ಕೇಕಿಗೆ ಇಟ್ಟಮೇಲೆ ಈ ಕಡೆ ಗೋಬಿಗೆ ರೆಡಿ ಮಾಡ್ಕೋತಿದ್ದೀನಿ. ನಾನು ಆಗಲೇ ಗೋಬಿ ಏನಿದೆ ಕಾಲಿಫ್ಲವರು ಅದು ಹೂಕೋಸ್ನೆಲ್ಲ ಬಿಡಿಸಿ ಒಂದು ಕುದಿ 1-3 minutes ಸುಮ್ಮನೆ ಬಿಸಿನೀರಲ್ಲಿ ಉಪ್ಪು ಹಾಕಿ ಕುದಿಸಿಟ್ಟಿದ್ದೀನಿ. ಅದು ಅದಾದ್ಮೇಲೆ ನಾನು ಫ್ಲೋರ್ ಇದು ಹಿಟ್ಟನ್ನ ರೆಡಿ ಮಾಡ್ಕೋತಿದ್ದೀನಿ. ಹಿಟ್ಟೇನಂದ್ರೆ ನೀವು ಎಷ್ಟು ಗೋಬಿ ಮಾಡ್ತಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಎಕ್ಸಾಂಪಲ್ 1 cup ನೀವು ಮೈದಾ ತೊಗೊಂಡ್ರೆ 1/2 cup ಅಷ್ಟು ಕಾರ್ನ್ಫ್ಲೋರ್ ತೊಗೋಬೇಕು. ಸೊ ಅದ್ರ 2 ರಷ್ಟು ನೀವು ಮೈದಾ ತೊಗೋಬೇಕು.
ಅರ್ಧದಷ್ಟು ಕಾರ್ನ್ಫ್ಲೋರು. ಸೊ ಸ್ವಲ್ಪ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಪ್ಪು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫುಡ್ ಕಲರ್ ಹಾಕೋತಾ ಇದ್ದೀನಿ ನಾನು. ಫುಡ್ ಕಲರು ಬಂದು ಆ್ಯಕ್ಚುಲಿ ರೆಡ್ ಕಲರ್ ಆಗದೆ ಅದು ಎಡಿಬಲ್ ಫುಡ್ ಕಲರು ಬಂದು ಆಲ್ಮೋಸ್ಟ್ ಬೀಟ್ರೂಟ್ ಮಿಕ್ಸ್ ಮಾಡಿದ ಥರ ಪಿಂಕ್ ಕಲರ್ ಆಗಿಬಿಡ್ತು. ಬಟ್ ನೋಡೋದಕ್ಕೆ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ನಿಮಗೆ ಗೋಬಿ. ಬಟ್ ಆ ಮಸಾಲೆ ಎಲ್ಲ ಏನು ಸಾಸಸ್ ಎಲ್ಲ ಹಾಕಿದ್ಮೇಲೆ ನಾರ್ಮಲ್ ಕಲರಿಗೆ ಬಂತು. ಸೊ ಗೋಬಿ ಒನ್ ಆಫ್ ಮೈ ಫೇವ್ರೆಟ್ ಚಾಟ್ಸ್ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ. ಬಟ್ ಆಗಲೇ ಆಲ್ಮೋಸ್ಟ್ 1.5-2 ಇಯರ್ಸಿಂದನು ಲಾಸ್ಟ್ ಟೈಮ್ ಇಂಡಿಯಾ ಬಂದಾಗೂ ನಾನು ಮಿಸ್ ಆಗಿ ತಿಂದಿರಲಿಲ್ಲ. ಸೊ 2 ಇಯರ್ಸ್ ಆಗ್ತಾ ಬಂತು ಗೋಬಿ ತಿಂದು. 2 ಇಯರ್ಸ್ ಅಲ್ಲ, ಇನ್ನೂ ಜಾಸ್ತಿನೇ ಆಯಿತು ಅನಿಸುತ್ತೆ. ಸೊ ನಮ್ಮ ಮನೇಲಿ ಯೂಶ್ವಲಿ ಫ್ರೈಡ್ ಐಟಮ್ಸ್ ನೀವು ನೋಡಿರೋಂಗೆ ಇದುವರೆಗೂ ಬ್ಲಾಗ್ಸ್ ನೋಡಿದರೆ ನಾನು ತುಂಬಾ ರೇರ್ ಆಗಿ ಮಾಡಿರೋದು. ಬಟ್ ಇವತ್ತು ಏನಂದರೆ ನನ್ನ ಫೇವ್ರೇಟು ಮಾಡಲೇಬೇಕಂತ ಹೇಳಿ ನಾನೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಡುಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನನಗೆ ಪಾರ್ಟ್ನರ್ಶಿಪ್ಪಲ್ಲಿ ಪವನ್ ಸಹ ಹೆಲ್ಪ್ ಮಾಡಿದ್ರು. ಗಾರ್ಲಿಕ್ ರೈಸ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಏನಂದರೆ ಜಾಸ್ತಿ ಗಾರ್ಲಿಕ್ಕು, ಅದರ ಬೆಳ್ಳುಳ್ಳಿ, ಕೋರಿಯಾಂಡರು, ಆಮೇಲೆ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಆಮೇಲೆ ಸ್ಪ್ರಿಂಗ್ ಆನಿಯನ್ಸು, ಸ್ಕ್ಯಾಲಿಯನ್ಸ್ ಅಂತಾರೆ. ಸೊ ಇದು ಬಂದು ಗೋಬಿ ಮಂಚೂರಿಗೂ ಹಾಕೋಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಚ್ಕೊಂಡಿದ್ದೀನಿ. ಸೊ ಲೆಮನ್ ಇಷ್ಟು, ಆಮೇಲೆ ಪೆಪ್ಪರ್ ಸಾಲ್ಟು ಇಷ್ಟೇ, ಇಷ್ಟನ್ನೇ ನಾನು ಒಗ್ಗರಣೆಯಲ್ಲಿ ಹಾಕ್ತಾ ಇರೋದು. ಸೊ ರೈ ಬಿಸಿ ಬಿಸಿ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಗಾರ್ಲಿಕ್ ರೈಸ್ ಏನಂದರೆ ತುಂಬ ಸಿಂಪಲ್ಲಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಫಾಸ್ಟಾಗಿ ತುಂಬ ಟೇಸ್ಟಿಯಾಗತ್ತೆ. ಸೊ ಅರಣಿನ ಊಟ ರೆಡಿಯಾಗಿದೆ. ಗೋಬಿ ಅವಳಿಗೆ ಸಾಸ್ ಹಾಕೋದಕ್ಕೆ ಮುಂಚೆ ಹಾಕೊಟ್ಬಿಟ್ಟು ನಾನೀಗ ರೆಡಿಯಾಗ. ಸೊ ಫಸ್ಟ್ ಏನಂದರೆ ಅಡುಗೆ ಮಾಡೋದಕ್ಕೆ ಆಮೇಲೆ ಲೇಟ್ ಆಗಿಬಿಡುತ್ತೆ. ಆಮೇಲೆ ಸ್ಯಾರಿ ಹಾಕ್ಕೊಂಡು ಮೊದಲೇ ಸುಸ್ತಾಗಿದೆ ಕೆಲಸದಿಂದ ಬಂದೆಲ್ಲ. ಸೊ ಸ್ಯಾರಿ ಹಾಕ್ಕೊಂಡೆಲ್ಲ ಮಾಡಿಕೊಂಡು ಆಮೇಲೆ ಅಡುಗೆ ಲೇಟ್ ಆಗಿಬಿಡುತ್ತೆ. ಅವಳಿಗೂ ಸ್ಕೂಲಿಂದ ಬಂದಿದ್ದಾಳೆ. ಸೊ ಬೇಗ ಅಡುಗೆ ಆಗಿದ್ರೆ ಊಟಕ್ಕೆ ಸರಿ ಹೋಗುತ್ತೆ ಅಂತೇಳಿ ಫಸ್ಟ್ ಅಡುಗೆ ಎಲ್ಲ ಮುಗಿಸಿ ಆಮೇಲೆ ನಾನು ಸ್ಯಾರಿ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ಒಂಚೂರು ಸಿಂಪಲಾಗಿ ಮೇಕಪ್ ಮಾಡ್ಕೋತೀನಿ, ಅದನ್ನು ತೋರಿಸ್ತೀನಿ. ಹಾಗೆ ದೀಪಾವಳಿ ಅಲ್ವಾ, ಹೆಂಗಿದ್ರು ನೆಕ್ಸ್ಟು. ಸೊ ಅವಾಗೇನಾದರೂ ನಿಮ್ಗೆ ಯಾರಿಗಾದರೂ ಅದರಿಂದ ಯೂಸ್ ಆಗ್ಬೋದು. ಸೊ ಸುಮ್ಮನೆ ಜಸ್ಟ್ ಸಿಂಪಲಾಗಿ ಒಂದು 4-5 ಇಂಗ್ರೀಡಿಯೆಂಟ್ಸಲ್ಲಿ ಇನ್ನೇನು ಇವಾಗ ಏನು ಜಸ್ಟ್ ಜಾಸ್ತಿ ಹೊತ್ತು ಏನು ಇರೋದಿಲ್ವಲ್ಲ. ಸೊ ಸ್ವಲ್ಪ ಹೊತ್ತು ಸ್ಯಾರಿಲಿ ಇದ್ಬಿಟ್ಟು ಆಮೇಲೆ ಹಂಗೆ ಊಟ ಎಲ್ಲ ಆದಮೇಲೆ ನಾನು ಮತ್ತೆ ಮಲಗ್ತೀವಿ. ಸೊ ಇನ್ 2 ಅವರ್ಸ್ ಅಷ್ಟೇ. ಅದಕ್ಕೋಸ್ಕರ ಜಾಸ್ತಿ ಏನು ಮೇಕಪ್ ಮಾಡ್ಕೊಳ್ಳಲ್ಲ, ಸುಮ್ಮನೆ ಸಿಂಪಲಾಗಿ ಮಾಡ್ಕೋತೀನಿ. ಸೊ ಸಂಜೆ ಟೈಮು ಹೇಗೆ ಸಿಂಪಲಾಗಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಇದೇ ಥರ ಮಾಡ್ಕೊಂಡಿದ್ದೆ. ಅದಾದಮೇಲೆ ಕೇಕ್ ರೆಡಿ ಇರುತ್ತೆ. ಸೊ ಕೇಕ್ ಕಟ್ ಮಾಡೋಣ. ಅದಾದಮೇಲೆ ಹಂಗೇ ನಾನು ಗಿವ್ ಅವೇ ಅನೌನ್ಸ್ಮೆಂಟ್ ಬರೆ ಮಾಡ್ಬೇಕು ಅಂದ್ಕೊಂಡಿದ್ದೆ. ಸೊ ಗಿವ್ ಅವೇ ವಿನ್ನರ್ಸ್ನ ನಾನು ದೀಪಾವಳಿ ಹಬ್ಬದ ದಿನ ಹೇಳ್ತೀನಿ ದೀಪಾವಳಿ ವ್ಲಾಗಲ್ಲಿ. ಸೊ ಇವಾಗ ಏನಂದರೆ ಜಸ್ಟ್ ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ಳೋಣ. ಸೊ ನಾನು ಫಸ್ಟ್ ಬಂದು ಮಾಯಿಶ್ಚರೈಸರ್ ಬಂದು ಇದು ಸಿಂಪಲ್ ಅಂತ. ಸೊ ಇಲ್ಲಾಂದರೆ ತುಂಬ ಡ್ರೈ ಸ್ಕಿನ್ ಇರುತ್ತೆ, ಸ್ಪೆಷಲಿ ಇವಾಗ ವಿಂಟರು. ಸೊ ಅದಕ್ಕೋಸ್ಕರ ನಾನು ಮಾಯಿಶ್ಚರೈಸರ್ನ ಹಚ್ಕೋತಾ ಇದ್ದೀನಿ. ಸೊ ಮಾಯಿಶ್ಚರೈಸರ್ ಸಪ್ರೇಟಾಗಿ ಏನು ಹಚ್ಕೊಳ್ಳಲ್ಲ. ಸೊ ಅದು ಹಚ್ಕೊಂಡಿದ ತಕ್ಷಣ ಅದ್ರ ಮೇಲೆ ನಾನು ಫೌಂಡೇಶನ್ ಹಚ್ಕೋತೀನಿ. ಸೊ ಯಾವತ್ತೂ ಅಷ್ಟೇ ಡೈರೆಕ್ಟಾಗಿ ಫೌಂಡೇಶನ್ ಹಚ್ಕೋಬಾರ್ದು. ಸೊ ಯಾವುದೇ ಟೈಮಲ್ಲಿ ಮೇಕಪ್ ಮಾಡಿಕೊಂಡ್ರು ಅಥವಾ ಏನೇ ಸಿಂಪಲಾಗಿ ರೆಡಿ ಆದ್ರೂ ಫಸ್ಟ್ ಯಾವಾಗ ಮಾಯಿಶ್ಚರೈಸರ್ ಹಚ್ಚಿದ್ರೆ ಸ್ಕಿನ್ನು ಒಂದು ಸ್ವಲ್ಪ ಡ್ರೈನೆಸ್ ಕಮ್ಮಿ ಆಗುತ್ತೆ, ಸ್ಕಿನ್ ಸಾಫ್ಟ್ ಆಗುತ್ತೆ. ಸೊ ಅವಾಗ ಏನಂದರೆ ನಾವು ಫೌಂಡೇಶನ್ ಹಚ್ಚಿದ್ದು ಒಂದು ಸ್ವಲ್ಪ ಫ್ಲೇಕಿ ಫ್ಲೇಕಿ ಆಗೋದಿಲ್ಲ, ಆಮೇಲೆ ನೀಟಾಗಿ ಕೂರತ್ತೆ. ಹೇಳ್ತಾ ಹೇಳ್ತಾ ಮೇಕಪ್ ಮಾಡೋದಕ್ಕೆ ಮಾತಾಡ್ತಾ ಇದ್ರೆ ಮೇಕಪ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಆಮೇಲೆ ಸ್ಟಾಪ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಎಲ್ಲ ಪ್ರಾಡಕ್ಟ್ಸ್ ಇವತ್ತು ಯೂಸ್ ಮಾಡ್ತಾರದೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾವುದು ಆ ಥರದ್ದು ಯಾವುದು ಇಲ್ಲ, ಎಲ್ಲ ಆರಾಮಾಗಿ ನಿಮಗೆ ನಾರ್ಮಲ್ ಶಾಪ್ಸಲ್ಲಿ ಇಂಡಿಯಾದಲ್ಲಿ ಆರಾಮಾಗಿ ಸಿಗತ್ತೆ. ಸೊ ಇವಾಗ ಏನಂದರೆ ನಾನು ಫಸ್ಟು ರೆವ್ಲಾನ್ ಕಲರ್ಸ್ಟೇ ಫೌಂಡೇಶನ್ ಹಚ್ಕೋತಾ ಇದ್ದೀನಿ. ಮಾಯಿಶ್ಚರೈಸರ್ ನೀವು ಯಾವ್ದು ಬೇಕಾದರೂ ಹಚ್ಕೋಬೋದು. ಸೊ ಬಟ್ ಆದರೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ಏನೇನು ಯೂಸ್ ಮಾಡಿದ್ದೀನಿ ಅಂತ. ಸೊ ನೆಕ್ಸ್ಟ್ ಏನಂದರೆ ನಾನು ಫೌಂಡೇಶನ್ ಹಚ್ಕೊಂಡ್ಮೇಲೆ ನಾನು ಐಬ್ರೋಸ್ ಮಾಡ್ಕೋತಾ ಇದ್ದೀನಿ. ಸೊ ಲಾಸ್ಟ್ ನಾನೇ ಐಬ್ರೋಸ್ ಮಾಡ್ಕೊಳ್ಳೋದು ಮನೆಯಲ್ಲೇ. ಸೊ ಅದನ್ನು ನೆನ್ನೆ ತಾನೇ ಮಾಡ್ಕೊಂಡಿದ್ದೆ. ಸೊ ಜಾಸ್ತಿ ಏನು ಶೇಪ್ ಮಾಡೋಂಗಿರಲಿಲ್ಲ, ಜಸ್ಟ್ ನಾನು ನಾರ್ಸ್ದು ಒಂದು ಇದು ಬರುತ್ತೆ ಐಬ್ರೋ ಪ್ಯಾಲೆಟ್ಟು, ಅದನ್ನು ಐಬ್ರೋ ಮಾಡಿಕೊಂಡು ಲಿಪ್ಸ್ಟಿಕ್ನ ನಾನು ಫಸ್ಟು ಮ್ಯಾಟ್ ಲಿಪ್ಸ್ಟಿಕ್ ಹಾಕೋತೀನಿ. ಇದು ಬಂದು ಟಾರ್ಟಿಂದ. ಅದಾದಮೇಲೆ ಐಲೈನರ್ ಹಾಕೊತಾ ಇದ್ದೀನಿ. ಐಲೈನರ್ನ ನಾನು ಹಾಕ್ಕೊಂಡ್ಮೇಲೆ ಯೂಶ್ವಲಿ ಒಳಗಡೆ ಕಣ್ಣು ಒಳಗಡೆ ಹಾಕ್ತೀನಿ, ಅದಾದಮೇಲೆ ಮೇಲೆ ಹಾಕ್ತೀನಿ. ಸೊ ನೆಕ್ಸ್ಟ್ ಏನಂದರೆ ನಾನು ಐಲೈಟರ್ ಹಾಕ್ತಾ ಇದ್ದೀನಿ, ಮ್ಯಾಕ್ ಅವ್ರದ್ದು ಐಲೈಟರು. ಸೊ ಅದಾದಮೇಲೆ ಐಲೈಟರ್ನ ನೋಸ್ ಮೇಲೆ, ಟಿ ಝೋನ್ ಅಂತ ಹೇಳ್ತಾರಲ್ಲ ಆ ಲಿಪ್ ಮೇಲೆ, ಇಲ್ಲಿ ಮಾತ್ರ ಫಿಂಗರ್ಸಲ್ಲಿ ಹಾಕ್ಕೊಂಡೆ. ಸೊ ನೆಕ್ಸ್ಟ್ ಏನಂದರೆ ಮಾಮೂಲಿ ಟ್ರಾನ್ಸ್ಲೂಸೆಂಟ್ ಏನು ನಾರ್ಮಲ್ ಪೌಡರ್ ಹಾಕ್ತೀವಿ, ಅದನ್ನು ಜಸ್ಟ್ ಫೇಸಿಗೆ ಹಾಕ್ಕೊಂಡು. ಸೊ
ಸೊ ಏನಂದ್ರೆ ಲಿಪ್ಸ್ಟಿಕ್ಸ್ ನೀವು ಕೇಳ್ತಾ ಇರ್ತೀರ, ನಿಮ್ ಲಿಪ್ಸ್ಟಿಕ್ ಕಲರ್ಸ್, ನಾನೇನಂದ್ರೆ ಯೂಶ್ವಲಿ ಒಂದ್ ಅಥವಾ ಎರಡು ಮೂರು ತರಾನು ಲಿಪ್ಸ್ಟಿಕ್ ಕಲರ್ಸ್ನ ಮಿಕ್ಸ್ ಮಾಡ್ತೀನಿ ನನಗೆ ಔಟ್ಫಿಟ್ಗೆ ಮ್ಯಾಚ್ ಆಗೋ ಥರ. ಸೊ ಲಿಪ್ಸ್ಟಿಕ್ ಹಾಕೊಂಡು ಸ್ವಲ್ಪ ಲೈಟಾಗಿ ಲಿಪ್ ಗ್ಲೋಸ್ ಹಾಕೊಂಡೆ, ನೈಟ್ ಆಗಿರೋದ್ರಿಂದ ಶೈನ್ ಆಗುತ್ತೆ ಅಂತ ಬಿಂದಿ ಇಟ್ಕೊಂಡು ನಾನು ಓಲೆ ಹಾಕೋತಾ ಇದ್ದೀನಿ, ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಔಟ್ಫಿಟ್ ಫುಲ್ ಮೇಕಪ್ ರೆಡಿ ಆಗಿದ್ದಾಯಿತು. ಐ ಶ್ಯಾಡೋಸ್ ಹಚ್ಕೊಂಡಲ್ಲ, ಸೊ ಅದನ್ನು ಸ್ಕಿಪ್ ಮಾಡಿದ್ದೆ ನಾನು. ಐ ಶ್ಯಾಡೋ ಅಂದರೆ ಏನಿಲ್ಲ, ಜಸ್ಟ್ ನಾನು ಏನು ರೆಡ್ ಲಿಪ್ಸ್ಟಿಕ್ ಹಚ್ಕೊಂಡೆ ಅದನ್ನೇ ಐಲಿಟ್ಸ್ ಮೇಲೆ ನಾನು ಐ ಶ್ಯಾಡೋ ಥರ ಯೂಸ್ ಮಾಡಿದೆ. ಸೊ ಏನಾದರೂ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಡೇಸಲ್ಲೆಲ್ಲ ನಾನು ಆ ಥರನೇ ಮಾಡ್ತಾ ಇದ್ದೀನಿ. ಸೊ ಅವಾಗಿಂದನೂ ಅಷ್ಟೇ, ನಾನು ಯೂಶ್ವಲಿ ಅರ್ಜೆಂಟಲ್ಲಿದ್ದಾಗ ಲಿಪ್ಸ್ಟಿಕ್ ಏನು ಹಚ್ಕೋತೀನಿ ಅದರಿಂದ ಮ್ಯಾಚಿಂಗ್ ನಾನು ಐ ಶ್ಯಾಡೋ ಥರ ಹಚ್ಕೋತೀನಿ. ಸೊ ಇದು ಕಂಪ್ಲೀಟೆಡ್ ಲುಕ್ಕು. ಸೊ ಈ ಸಿಂಪಲ್ ಲುಕ್ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ನೀವು ಸಹ ದೀಪಾವಳಿಗೆ ಈ ಥರ ಲುಕ್ನ ಟ್ರೈ ಮಾಡಿ, ಇಷ್ಟ ಆಗಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿ, ನೀವೇನಾದ್ರು ಮೇಕಪ್ ಮಾಡ್ಕೊಂಡ್ರೆ ಇದನ್ನು ನೋಡಿಕೊಂಡು ಈ ಐಡಿಯಾಸ್ ಯೂಸ್ ಮಾಡಿ. ಸೊ ನೆಕ್ಸ್ಟ್ ಏನಂದರೆ ನಾನು ಕೇಕ್ ಏನು ರೆಡಿ ಆಗಿತ್ತು ಅದಕ್ಕೂ ಅಷ್ಟೇ ಸಿಂಪಲಾಗಿ ನಾನು ನಾವೇಗೆ ಮೇಕಪ್ ಮಾಡಿಕೊಂಡು ಸಿಂಪಲಾಗಿ ಅದಕ್ಕೂ ಮೇಕಪ್ ಮಾಡ್ತಿದ್ದೀನಿ. ಜಸ್ಟ್ ನಾನು ಚಾಕ್ಲೇಟ್ ಸಿರಪ್ ಹಾಕಿ ಸ್ಟ್ರಾಬೆರೀಸ್ ಇರ್ತಿದ್ದೀನಿ, ಮೂರು ಸ್ಟ್ರಾಬೆರಿ ಇರ್ತಿದ್ದೀನಿ, ಒಂದು ನಾನು ಒಂದು ಪವನ್ ಒಂದು ಅರಣ್ಯ ಅಂತ. ಸೊ ಅವಳು ಮೂರು ಸ್ಟ್ರಾಬೆರೀಸ್ ಇಡೋಣ, ಮಮ್ಮಿ ಸ್ಟ್ರಾಬೆರಿ, ಡ್ಯಾಡಿ ಸ್ಟ್ರಾಬೆರಿ ಆ್ಯಂಡ್ ಬೇಬಿ ಸ್ಟ್ರಾಬೆರಿ ಅಂತ. ಸೊ ಕೇಕ್ ರೆಡಿ ಆಗಿದೆ, ಪ್ರಿನ್ಸೆಸ್ ರೆಡಿ ಆಗಿದ್ದಾಳೆ, ನಾನು ರೆಡಿ ಆಗಿದ್ದೀನಿ. ಈ ಕೇಕ್ ಕಟ್ ಮಾಡೋಣ. ಆನಿವರ್ಸರಿಗೆ ಆಮೇಲೆ ಚಾನಲ್ ಸೆಕೆಂಡ್ ಆನಿವರ್ಸರಿ ಆಯಿತು. ಸೊ ಲಾಸ್ಟ್ ಟೂ ವೀಕ್ಸ್ ಬ್ಯಾಕು. ಸೊ ಹೆಂಗಿರೋ ಆನಿವರ್ಸರಿಗೆ ಚಾನಲ್ ಆನಿವರ್ಸರಿನೂ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಸೊ ಅದಕ್ಕೂ ಸೇರಿ ನಿಮ್ಮ ಪರವಾಗಿನೂ ಸಹ ಕೇಕ್ ಕಟ್ ಮಾಡ್ತಿದ್ದೀನಿ. ಸೊ ಟೂ ಇಯರ್ಸ್ ಆಯಿತು, ಚಾನಲ್ ಏನು ಅಷ್ಟು ಮುಂದೆ ಹೋಗಿಲ್ಲ, ಬಟ್ ಸ್ಟಿಲ್ ಆದರೂ ನಾನು ಸಕ್ಸಸ್ಫುಲಿ ಮಾಡ್ತಾನೆ ಇದ್ದೀನಿ. ಸೊ ಟೂ ಇಯರ್ ಆನಿವರ್ಸರಿ ನೀವೆಲ್ಲ ನನ್ನ ಜೊತೆ ಇರೋದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ ಯು, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಈಗ ನಿಮ್ಮ ಪರವಾಗಿ ಕೇಕ್ ಕಟ್ ಮಾಡ್ತೀನಿ, ನಿಮಗೂ ಸಹ ಶೇರ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ನೀವು ಸ್ಯಾರಿ ಹಾಕೊಂಡೋಗಿ ಬ್ಯಾಂಗಲ್ ಹಾಕ್ಕೊಂಡಿಲ್ಲ, ವಾಚ್ ಹಾಕ್ಕೊಂಡಿದ್ರೆ ಬ್ಯಾಂಗಲ್ ಹಾಕ್ಕೊಳ್ಳಿ ಸ್ಯಾರಿಗೆ ಅಂತ ತುಂಬ ಹೇಳ್ತಿದ್ರಿ. ನಾನು ಎತ್ತಿಟ್ಟಿದ್ದೆ ಬಟ್ ಆದರೆ ಸ್ಟಿಲ್ ಮರ್ತು ಬಂದುಬಿಟ್ಟಿದೆ. ಅದ್ರ ಲಾಸ್ಟ್ ಟೈಮ್ ತಂದಿರೋ ಇನ್ನೊಂದು ಐದಾರು ಬ್ಯಾಂಗಲ್ಸ್ ಇಷ್ಟೇ ಇರೋದು ಇರುವಂದೇ ಸೆಟ್ದಲ್ಲಿ. ಸೊ ಈ ಕೇಕ್ನ ಸೊ ಹಾಕ್ಕೊಂಡಿದ್ದೀನಿ, ನಿಮಗೆಲ್ಲ ಖುಷಿಯಾಗಿದೆ ಅನ್ಕೋತೀನಿ. ಮತ್ತು ಈ ಕೇಕ್ನ ನಿಮಗೆಲ್ಲರ ಪರವಾಗಿ ನಿಮ್ಮ ಶೇರ್ ಮಾಡ್ತಾ ಇದ್ದೀನಿ. ಚಾನಲ್ ಸೆಕೆಂಡ್ ಆನಿವರ್ಸರಿ ಆಗಿದ್ದಕ್ಕೆ, ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೆ, ಆಮೇಲೆ ನಮ್ಮ ಆನಿವರ್ಸರಿಗೆ ನಿಮ್ಮನ್ನೆಲ್ಲರನ್ನು ಸಹ ನಿಮ್ಮ ಪರವಾಗಿ ಕೇಕ್ನ ಶೇರ್ ಮಾಡ್ತಿದ್ದೀನಿ ನನ್ನ ಕಡೆಯಿಂದ. ಸೊ ಇವಾಗ ಫಸ್ಟು ಕೇಕ್ನ ತಿಂದು ಊಟ ಮಾಡೋಣ. ಊಟ ಇವತ್ತು ಕ್ಯಾಂಡಲ್ ಲೈಟ್ ಡಿನ್ನರು. ಸೊ ಫಸ್ಟ್ ಕೇಕ್ ಮಾತ್ರ ತಿಂತೀವಿ, ಈಗ ಅರಣ್ಯ ಎಲ್ಲ ಸ್ವಲ್ಪ ಇನ್ನೇನು ಆಗಲಿ, ಊಟ ಎಲ್ಲ ಆಯಿತು ಮಲ್ಕೊಂಡ್ಮೇಲೆ. ಸೊ ನೆಕ್ಸ್ಟ್ ನಾವು ಊಟ ಮಾಡ್ತೀವಿ. ಸೊ ಗಿವ್ಅವೇ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಸೆಕೆಂಡ್ ಚಾನಲ್ ಆನಿವರ್ಸರಿ ಅಂದರೆ ಎರಡನೇ ಚಾನಲ್ ವಾರ್ಷಿಕೋತ್ಸವಕ್ಕೋಸ್ಕರ. ಸೊ ನನ್ನ ವ್ಯೂವರ್ಸ್ಗೆ ಒಂದು ಥ್ಯಾಂಕ್ ಯು ಹೇಳೋದಕ್ಕೋಸ್ಕರ ನಾನು ಕೇಕ್ ಸಾಕಾ, ಸರಿ ಆಟಾಡು. ಸೊ ಗಿವ್ಅವೇಲಿ ನಾನು ಇವಾಗ ಆನ್ಲೈನ್ ಬೇರೆ ಆರ್ಡ್ರ್ ಮಾಡಬೇಕಲ್ವಾ, ಸೊ ನಾನು ಇಲ್ಲಿರೋದು ಅದಕ್ಕೋಸ್ಕರ ನಾನು ಚೆನ್ನಾಗಿ ರಿವ್ಯೂಸ್ ಇರೋವಂಥದ್ದು ಎಲ್ರಿಗೂ ಯೂಸ್ ಆಗಬೇಕು, ಯಾವುದೇ ಏಜ್ ಗ್ರೂಪ್ ಆಗಿದ್ದರೂ ಪರವಾಗಿಲ್ಲ. ಸೊ ಯಾಕಂದರೆ ಯಾರೇ ಗಿವ್ಅವೇ ವಿನ್ನರ್ ಆದರೂ ಎಲ್ರಿಗೂ ಯೂಸ್ ಆಗಬೇಕು, ಆ ಥರ ನೋಡಿ ನಾನು ಅನೌನ್ಸ್ ಮಾಡ್ತೀನಿ. ಲಾಸ್ಟ್ ಟೈಮ್ ಏನಾದರೆ ನಾನು ಫೇಶಿಯಲ್ ಕಿಟ್ ಆರ್ಡ್ರ್ ಮಾಡಿದ್ದೆ, ಸೊ ಅಕಸ್ಮಾತ್ ಯಾರಾದರೂ ಚಿಕ್ಕವರಾಗ್ಬೋದು ಅಥವಾ ಅವ್ರಿಗೆ ಯೂಸ್ಫುಲ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ಬಿಟ್ಟು ಯಾರಾದರೂ ಆಗಲಿ ಅನಿಸ್ತಿ ವಿನ್ನಾದವ್ರಿಗೆ ಯಾರಿಗಾದ್ರೂ ಆಗಲಿ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದು ಬಂದು ಬುದ್ಧ, ತುಂಬಾ ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ. ಸೊ ಇದು ಬಂದು ರಿವ್ಯೂಸ್ ತುಂಬ ಚೆನ್ನಾಗಿದೆ, 2000. ಸೊ ಇದಕ್ಕೆ ಬಂದು ರಿವ್ಯೂಸ್ ತುಂಬಾ ಚೆನ್ನಾಗಿದೆ ಈ ಬುದ್ಧಾಗೆ, 2000 ಸಮಥಿಂಗ್ ಏನೋ ಇದೆ. ಆದರೆ ಇದು ಫೆಸ್ಟಿವ್ ಸೀಸನ್ ಅಲ್ವಾ, ಸೊ ಆಫರಲ್ಲಿ ಇದು ಕಮ್ಮಿಗಿದೆ ಇನ್ನೂ ಸ್ವಲ್ಪ. ಸೊ ಇದನ್ನು ನಾನು ಒಬ್ರಿಗೆ ಕೊಡ್ತಾ ಇದ್ದೀನಿ. ಸೊ ಇದು ಒಂದು ಗಿವ್ಅವೇಲಿ ಅನೌನ್ಸ್ ಮಾಡ್ತಾ ಇದ್ದೀನಿ ಒಂದು. ಸೊ ಇನ್ನೊಂದು ಏನು ಅಂತ ತೋರಿಸ್ತೀನಿ. ಸೊ ನೆಕ್ಸ್ಟ್ ಐಟಮ್ ಬಂದು ಇದು.
ಸೊ ಈ ಐಟಮ್ ಬಂದು ತುಂಬಾನೇ ಕ್ಯೂಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ, ನ್ಯೂ ಇಯರ್ಗೆ ಆಗ್ಬೋದು. ಸೊ ಇದು ನಾನು ಸೆಲೆಕ್ಟ್ ಅಂದರೆ ದೀಪಾವಳಿ ವ್ಲಾಗಲ್ಲಿ ನಾನು ವಿನ್ನರ್ ಯಾರು ಅಂತ ಹೇಳ್ತೀನಿ. ಸೊ ಅದಲ್ದಿರ ಅವರಿಗೆ ಯಾವಾಗ ಆಗಲಿ ಯೂಸ್ ಆಗಬೇಕು, ಯಾರೇ ಆಗಲಿ ಅವ್ರು ಎಲ್ರಿಗೂ ಯೂಸ್ ಆಗಬೇಕು. ಆಮೇಲಿಂದ ನ್ಯೂ ಇಯರಿಗೆ ಅಷ್ಟರಲ್ಲಿ ನ್ಯೂ ಇಯರಲ್ಲಂತೂ ಗ್ಯಾರಂಟಿ ಗಿಫ್ಟ್ ನಿಮ್ಗೆ ರೀಚ್ ಆಗಿರುತ್ತೆ, ಅಷ್ಟರಲ್ಲಿ ಲೈಕ್ ಶಿಪ್ ಆಗಿರುತ್ತೆ. ಸೊ ಅವರು ಎಲ್ಲರೂ ಅಷ್ಟೇ ಯಾವಾಗಾದರೂ ಯೂಸ್ ಮಾಡ್ಬೋದು ಅಂತ ಹೇಳಿ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇದು ಬಂದು ಅಷ್ಟೇ 2,500-3,000 ಆ ಥರ ಇರುತ್ತೆ. ಸೊ ತುಂಬಾ ಒಳ್ಳೊಳ್ಳೆ ರಿವ್ಯೂಸ್ ಇದೆ, ಬಟ್ ಆದರೆ ಆಫರಲ್ಲಿದೆ ಇದನ್ನು ಸಹ. ಸೊ ಒಳ್ಳೆ ಎಲ್ರಿಗೂ ಯಾರೇ ಆದರೂ ವಿನ್ನರ್ ಆದ್ರೂ ಅವ್ರಿಗೆ ಯೂಸ್ ಆಗಬೇಕು ಅಂತ ಹೇಳಿ ಈ ಸರಿ ನಾನು ಈ ಥರ ಗಿಫ್ಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನ್ಯೂ ಇಯರ್ ಅಷ್ಟರಂತೂ ಖಂಡಿತ ನಿಮ್ಗೆ ಸಿಕ್ಕಿರುತ್ತೆ, ನಿಮ್ಗೆ ಅವತ್ತು ನೀವು ಇಟ್ಕೋಬೋದು ನ್ಯೂ ಇಯರ್ ಗಿಫ್ಟ್ ಆಗಿ ಅಂತ ಹೇಳ್ಬಿಟ್ಟು. ಸೊ ಗಿವ್ ಅವೇ ರೂಲ್ಸ್ ಏನೂ ಇಲ್ಲ. ಗಿವ್ ಅವೇ ರೂಲ್ಸ್ ಬಂದುಬಿಟ್ಟು ನಾನು ನೀವೆಲ್ಲರೂ ಅಷ್ಟೇ ಫಸ್ಟಿಂದನು ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರತ್ತೆ. ಸೊ ಫಸ್ಟಿಂದನು ಅಷ್ಟೇ ನಿಮಗೆ ನನ್ನಲ್ಲಿ ಯಾವ ಕ್ವಾಲಿಟಿ ಇಷ್ಟ, ಅಫ್ಕೋರ್ಸ್ ನಾನು ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಕೆಲ್ಸಕ್ಕೆ ಹೋದಾಗಿಂದ. ಇನ್ನೊಂದೇನು ಅಂದರೆ ನಾನು ಕೆಲ್ಸಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡೋನು 1 ವರ್ಷ ಆಯಿತು, ಲಾಸ್ಟ್ ನವಂಬರಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದಿದ್ದು ಲಾಸ್ಟ್ ಇಯರು. ಸೊ ಅವಾಗಿಂದ ನಾನು ವೀಡಿಯೋಸು ಅವಾಗವಾಗ ಮಧ್ಯದಲ್ಲಿ ಗ್ಯಾಪ್ ಆಗ್ತಾನೆ ಬರ್ತು, ಬಟ್ ಸ್ಟಿಲ್ ಏನಾದರೆ ನಾನು ಮಾಡ್ತಾಯಿದ್ದೀನಿ, ನೀವು ಎನ್ಕರೇಜ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೂ ಅಷ್ಟೇ ನಾನು ಕೆಲ್ಸಕ್ಕೆ ಹೋಗಿ 1 ವರ್ಷ ಆಯಿತು, ಚಾನಲ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ಸೊ 8ನೇ ವರ್ಷದ ಆ್ಯನಿವರ್ಸರಿ ಎಲ್ಲನೂ ಆಗೋಯ್ತು. ಸೊ ಇವಾಗ ಏನಂದರೆ ಗಿವ್ ಅವೇ ರೂಲ್ಸ್ ಏನಿಲ್ಲ, ಇಷ್ಟು ದಿನ ನೀವೆಲ್ಲರೂ ನೋಡ್ತಾನೆ ಇರ್ತೀರ, ರೆಗ್ಯುಲರ್ ವ್ಯೂವರ್ಸರ್ ಇರ್ತೀರ, ನಿಮ್ಗೇನು ಇಷ್ಟ ನನ್ನ ಚಾನಲಲ್ಲಿ ಅಂದರೆ ನಿಮ್ಗೆ ಇಷ್ಟ ಇರುವಂಥ ಒಂದು ಕಾಮೆಂಟು ಪ್ಲಸ್. ಸೊ ನನ್ನ ಲಾಸ್ಟ್ ಏನಂದರೆ ಹ್ಯಾಲೋವಿನ್ ವ್ಲಾಗಲ್ಲಿ ಯಾವ ಕಲರ್ ಲಿಪ್ಸ್ಟಿಕ್ಕು ನಂದು ಲಿಪ್ಸ್ಟಿಕ್ ಬಗ್ಗೆ ನಾನು ಕಾಮೆಂಟ್ ಮಾಡಿದ್ದೆ ಹೇಳಿದ್ದೆ ಅಂತ ಹೇಳ್ಬಿಟ್ಟು ಅದನ್ನು ಹೇಳಬೇಕು. ಅದಾದಮೇಲೆ ಜಸ್ಟ್ ನಿಮಗೆ ಇಷ್ಟು ದಿನ ನೋಡಿದ್ದೀರಲ್ಲ, ನಾನು ಆಗಲೇ 160 ವಿಡಿಯೋಸ್ ಇದೆ. ಸೊ ಅದರಲ್ಲಿ ಯಾವ ವಿಡಿಯೋ ಇಷ್ಟ, ಯಾವ ಕಂಟೆಂಟ್ ಇಷ್ಟ, ಏನಕ್ಕೆ ಇಷ್ಟ ಅಂತ ಒಂದು ಒಳ್ಳೆ ಕಾಮೆಂಟ್ ಬಿಡಬೇಕು. ಸೊ ಅಷ್ಟೇ, ಅದು ಬಂದು ಫಸ್ಟ್ ಅಂದರೆ ಗಿವ್ ಅವೇ ರೂಲು. ಮತ್ತು ಇನ್ನೊಂದು ಏನಂದರೆ ಈಗ 34,000 ಚಿಲ್ಲರೆ ಇದೆ. ಸೊ 35,000 ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೋ, ಸೊ ಇನ್ನೂ 1 ವಾರ ಟೈಮ್ ಇರುತ್ತೆ ನಾನು ಈ ಗಿವ್ ಅವೇ ಅನೌನ್ಸ್ ಮಾಡೋ ಅಷ್ಟರಲ್ಲಿ. ಸೊ ಅವಾಗ ಏನಂದರೆ ನೀವು ಇವಾಗ ನ್ಯೂ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ, ಸೊ ಅವರಿಗೆ ಅಂತಲೇ ನಾನು ಒಂದು ಸ್ಪೆಷಲ್ ಗಿಫ್ಟ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಅದೇನು ಅಂತ ಹೇಳಲ್ಲ, ಅದು ಸ್ಪೆಷಲ್ ಬೋನಸ್ ಗಿಫ್ಟು. ಸೊ ಏನಂದರೆ 34,200 ಏನೋ ಆ ಥರ ಇದೆ. ಸೊ 35,000 ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ತಾರೋ ಅವರು ನ್ಯೂ ಸಬ್ಸ್ಕ್ರೈಬರು ಸೊ ಅಂತ ಹೇಳಿ ಕಾಮೆಂಟ್ ಮಾಡಬೇಕು, ಅವ್ರ ಹೆಸರನ್ನ ಬಿಡಬೇಕು, ಮತ್ತು ಅವರು ಇವಾಗ ಹೊಸದಾಗಿ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ಅಂತ ಹೇಳಿ ಹೇಳಬೇಕು. ಸೊ 35,000 ರೀಚ್ ಆಗೋ ತಕ್ಷಣ ನಾನು ಆ ಸಬ್ಸ್ಕ್ರೈಬರ್ಸ್ ಯಾರಿರ್ತಾರೆ ಅಷ್ಟು ಜನದಲ್ಲಿ ಆ ಹೆಸರುಗಳಿರುತ್ತಲ್ಲ ಅದರಲ್ಲಿ ನಾನು ಚೀತಿ ಥರ ಏನಾದರೂ ಹಾಕ್ಬಿಟ್ಟು ನಾನು ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೋ ಈ 800 ಜನದಲ್ಲಿ, ಸೊ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರಿಗೆ, 800 ಜನದಲ್ಲಿ ಯಾರು ವಿನ್ ಆಗ್ತಾರೋ ಸೊ ಅವರಿಗೆ ಒಂದು ಸಪ್ರೇಟ್ ನಾನು ಗಿಫ್ಟ್ನ ಅನೌನ್ಸ್ ಮಾಡ್ತೀನಿ. ಸೊ ಅದನ್ನು ನೀವು ಮರಿತೀರಾ, ಚೆಕ್ ಮಾಡ್ತಾಯಿರಿ. ಸೊ ಇದು ಗಿವ್ ಅವೇ ವಿನ್ನರ್ಸ್ ಏನಿದ್ದಾರೆ ಈ ಎರಡು ಗಿಫ್ಟು, ಅದನ್ನು ನಾನು ದೀಪಾವಳಿ ವ್ಲಾಗಲ್ಲಿ ಹೇಳ್ತೀನಿ ರೆಗ್ಯುಲರ್ ವ್ಯೂವರ್ಸ್ಗೆ. ಸೊ ಯಾರು 35,000 ರೀಚ್ ಆಗೋವರೆಗೂ ಕಮೆಂಟ್ ಮಾಡ್ತಿರೋ ಹೊಸ ಸಬ್ಸ್ಕ್ರೈಬರ್ ಅಂತ ಹೇಳಿಬಿಟ್ಟು, ಸೊ ಅವ್ರದ್ದೆಲ್ಲರದು ನಾನು ಚೀಟಿಯೆಲ್ಲ ಹಾಕ್ಬಿಟ್ಟು ಸೊ ಅವರಿಗೆ ಅಂತ ಒಂದು ಸಿಂಪಲ್ ಗಿಫ್ಟ್ನ ನಾನು ಬೋನಸ್ ಆಗಿ ಇದು ಮಾಡ್ತೀನಿ. ಸೊ 35,000 ಅವರು ರೀಚ್ ಆಗ್ತೀವಿ ಅಲ್ಲಿಗೆ. ಸೊ ಇವತ್ತಿನ ವ್ಲಾಗ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್, ಊಟಕ್ಕೆ ಹೋಗೋಣ, ಈಗ ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ರೆಡಿ ಮಾಡ್ತೀನಿ. ಚಿನ್ನಿ, ಅರಣ್ಯ ಅರಣ್ಯ, ನಾನು ನೀನು ಮ್ಯಾಚಿಂಗ್ ಹಾಕೊಂಡಿದೀವ, ಮೆರೂನ್. ಆಲ್ಮೋಸ್ಟ್ ಮೆರೂನ್, ಎಸ್. ಬಟ್ ಬ್ಲೌಸ್ ನೋಡು, ಇಬ್ರು ಮ್ಯಾಚಿಂಗ್. ಸೊ ಅರಣ್ಯನು ನಾನು ಮ್ಯಾಚಿಂಗ್ ಹಾಕೊಂಡಿದ್ದೀವಿ, ಆಲ್ಮೋಸ್ಟ್ ಮ್ಯಾಚಿಂಗ್ ಹಾಕೊಂಡಿದ್ದೀವಿ. ನಾಳೆ ಇದು ಆ್ಯಕ್ಚುಲಿ ಹೊಸ ಸ್ಯಾರಿ ಏನಲ್ಲ, ಸೊ ಇದು ನಾನು ಕಾಲೇಜಿಗೆ ಟೀಚ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಈ ಒಂದು ಬ್ಲೌಸಿಗೆ ನಾನು ತುಂಬ ಸ್ಯಾರೀಸ್ ಮ್ಯಾಚ್ ಮಾಡ್ಕೋತಿದ್ದೆ. ಅದರಲ್ಲೂ ಅಮ್ಮಂಗೂ ಕಾಟನ್ ಸ್ಯಾರೀಸ್ ತುಂಬ ಇಷ್ಟ, ಸೊ ತುಂಬಾ ಸ್ಯಾರೀಸ್ ಇತ್ತು ಅಮ್ಮನ ಹತ್ರ. ಒಂದು ಬ್ಲೌಸ್ ರೆಡಿ ಮಾಡ್ಕೊಂಬಿಟ್ರೆ ಸಾಕು, ಎಷ್ಟು ಎಲ್ಲ ಅಮ್ಮನ ಸ್ಯಾರೀಸ್ನೆಲ್ಲ ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಹಾಕೊಂಡು ಹೋಗ್ತಿದ್ದೆ. ಪಿಕಬೂ. ಸೊ ನಾಳೆ ಇನ್ನೊಂದು 2 ಸ್ಯಾರೀಸ್ ಅಷ್ಟೇ ಇರೋದು ಇಂಡಿಯಾನ ತಂದಿರೋದು. ಸೊ ನಾಳೆ ಒಂದು ದೀಪಾವಳಿಗೆ ಅಂತ ಹಾಕ್ಕೊತೀನಿ, ನಾಳೆ ನೋಡೋಣ. ಸೊ 2 ದಿನದಲ್ಲಿ ಸೊ ಅವಾಗ ನೋಡೋಣ. ಆದರೆ ಫುಲ್ಲು ಡೀಟೇಲ್ ಆಗಿ ಯಾವತ್ತೂ ಇಷ್ಟು ನಾನು ಆ್ಯಕ್ಚುಲಿ ಇದಕ್ಕೆ ಏನು ಮೇಕಪ್ ಅಂದರೆ ಮೇನ್ ಲಿಪ್ಸ್ಟಿಕ್ಕು ಫೌಂಡೇಶನು ಸ್ಟಿಕ್ಕರ್ ಇಷ್ಟೇ, ಆಮೇಲೆ ಮಸ್ಕ್ ಐಲೈನರು. ಸೊ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ, ಟೈಮ್ ಸಿಕ್ಕಿದ್ರೆ ಸ್ಯಾರಿ ಲುಕ್ ಫುಲ್ಲು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಏನಂದರೆ ಅರಣ್ಯನ ಮಲ್ಕೊಳಕ್ಕೆ ಹೋಗ್ತಿದ್ದಾಳೆ.
ಅದಾದ್ಮೇಲೆ ನಾವು ಆರಾಮಾಗಿ ಕುತ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಕೊಂಡು ಮೂವಿ ನೋಡ್ತೀವಿ. ನೆಕ್ಸ್ಟ್ ಏನಂದ್ರೆ ಇವಾಗ ನಾನು ಡಿನ್ನರ್ ರೆಡಿ ಮಾಡಕ್ ಬಂದಿನಿ. ಪಾಪು ಬರೀ ಬೋಂಡಾ ತರನೇ ಗೋಬಿನ ಹಂಗೇನೆ ಚೆನ್ನಾಗಾಗಿತ್ತು. ಅವಳು ಸಾಸ್ ಇಲ್ದಿರಾನೆ ಟೇಸ್ಟಿಯಾಗಿತ್ತು ಹಂಗೆ ತಿನ್ನಲು. ಸೊ ಡಿನ್ನರ್ ಎಲ್ಲ ಮಾಡಿ ಮಲ್ಕೊಂಡ್ಮೇಲೆ ನಾನು ಇವಾಗ ಜಸ್ಟ್ ಗೋಬಿ ಮಾತ್ರ ಒಂದು ಫ್ರೆಶಾಗಿ ರೆಡಿ ಮಾಡ್ತಾ ಇದ್ದೀನಿ. ಯಾಕಂದರೆ ನಿಮ್ಗೆ ಗೊತ್ತಿರೋಂಗೆ ಗೋಬಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇವಾಗ ನಾನು ಜಸ್ಟ್ ಏನು ಹಚ್ಚಿಟ್ಟಿರೋ ಅಂಥ ಈರುಳ್ಳಿ ಹೂವು, ಆಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಅದಾದಮೇಲೆ ಟೊಮೆಟೊ ಸಾಸು, ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ, ಸೋಯಾ ಸಾಸು, ಆಮೇಲೆ ಗೋಬಿ ಏನು ಫ್ರೈ ಮಾಡಿದ್ದೀವಿ ಅದನ್ನು ಹಾಕ್ತಾ ಇದ್ದೀನಿ. ಸೊ ಏನಂದರೆ ಇವಾಗ ನಾನು ಸ್ಯಾರಿ ಚೇಂಜ್ ಮಾಡಿಕೊಂಡು ಇದು ಬಂದು ನೈಟ್ ಗೌನು, ಇದು ಆ್ಯನಿವರ್ಸರಿಗೆ ಪವನ್ ಗಿಫ್ಟ್ ಮಾಡಿದ್ದು. ಸೊ ಏನಂದರೆ ಆ್ಯನಿವರ್ಸರಿ ಗಿಫ್ಟ್ಸ್ನ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇಲ್ಲ. ಸೊ ಅದನ್ನು ನಾನು ನೆಕ್ಸ್ಟ್ ಯಾವುದಾದ್ರು ವ್ಲಾಗಲ್ಲಿ, ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಆ್ಯನಿವರ್ಸರಿಗೆ ಏನೇನು ಗಿಫ್ಟ್ ಸಿಕ್ತು ಅಂತ ಹೇಳಿ ಶೇರ್ ಮಾಡ್ತೀನಿ ವ್ಲಾಗಲ್ಲಿ, ರೆಗ್ಯುಲರ್ ವ್ಲಾಗ್ಸಲ್ಲಿ. ಸೊ ವ್ಲಾಗ್ ತುಂಬ ಲೆಂತಿ ಆಗುತ್ತೆ ಮತ್ತು ಆಗಲೇ ಲೇಟಾಗಿತ್ತು ನಂಗೆ ನಿದ್ದೆ ಟೈಮು. ಸೊ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಇವಾಗೆಲ್ಲ ಸರ್ವ್ ಮಾಡ್ತಾಯಿದ್ದೀನಿ ವಿತ್ ಸ್ಟ್ರಾಬೆರೀಸ್, ಗೋಬಿ, ಚಿಲ್ಲಿ ಗಾರ್ಲಿಕ್ ರೈಸ್. ಸೊ ನೋಡಿ, ಎಂಜಾಯ್ ಮಾಡಿ, ನಾವು ಡಿನ್ನರ್ ಎಂಜಾಯ್ ಮಾಡ್ತೀವಿ. ಸೊ ಹೇಗೆ ಸಿಂಪಲಾಗಿ ಮನೇಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ, ಅದು ಈಗಿರುವಂಥ ಸಿಚುವೇಷನಲ್ಲಿ ಆರಾಮಾಗಿ. ನೀವು ಇದಕ್ಕೇನು ಆ್ಯನಿವರ್ಸರಿ ದಿನವೇ ಆಗಬೇಕಂತ ಇಲ್ಲ, ನಿಮ್ಗೆ ಯಾವುದೇ ಸ್ಪೆಷಲ್ ಡೇಸ್ ಆದ್ರೂ ನೀವು ಸಹ ಈ ರೀತಿಯಾಗಿ ಸಿಂಪಲ್ಲಾಗಿ ಡಿನ್ನರ್ನ ರೆಡಿ ಮಾಡಿ ಮನೆಯಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಊಟ ತುಂಬ ಚೆನ್ನಾಗಿತ್ತು, ರೆಸ್ಟೋರೆಂಟ್ ಸ್ಟೈಲಲ್ಲಿ ಆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ದಂಗೆ ಅನ್ನಿಸ್ತು ಮನೇಲೇ ಕುತ್ಕೊಂಡು. ಸೊ ಆರಾಮಾಗಿ ಊಟ ಮಾಡಿದ್ವಿ. ಸೊ ಇವತ್ತಿನ ವ್ಲಾಗ್ ಏನಿದೆ, ಆ್ಯನಿವರ್ಸರಿ ವ್ಲಾಗು, ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಏನು 3 roses ಅಡ್ವರ್ಟೈಸ್ಮೆಂಟ್ ಥರ ನನ್ನ ವ್ಲಾಗಲ್ಲೂ, ಲೈಕ್ 3 rosesಲ್ಲಿ ಹೇಗೆ ಬಣ್ಣ, ರುಚಿ, ಶಕ್ತಿ ಎಲ್ಲನೂ ಇದೆ ಇದರಲ್ಲಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇವತ್ತಿನ ವ್ಲಾಗಲ್ಲಿ ನಿಮಗೆ ಮೇಕಪ್ ಇತ್ತು, ಆಮೇಲೆ ಕೇಕ್ ಪ್ರಿಪ್ರೇಷನು, ರೆಸ್ಟೋರೆಂಟ್ ಸ್ಟೈಲ್ ಕ್ಯಾಂಡಲ್ ಲೈಟ್ ಡಿನ್ನರ್ ಪ್ರಿಪ್ರೇಷನು, ಆಮೇಲೆ ನಮ್ಮ ಚಾನೆಲ್ 2nd anniversary, ಆಮೇಲೆ ಗಿವ್ ಅವೇ ಅನೌನ್ಸ್ಮೆಂಟ್ ಇತ್ತು. ಸೊ ಪ್ರತಿಯೊಂದು ಇವತ್ತಿನ ವ್ಲಾಗಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇವತ್ತಿನ ಏನಿದೆ ನಮ್ಮ ವ್ಲಾಗ್ ಇಷ್ಟ ಆಗಿದ್ರೆ ಆ 3 roses ನಮ್ಮ ಏನು ಇಂಡಿಯನ್ ಟೀ ಅಡ್ವರ್ಟೈಸ್ಮೆಂಟ್ ಇದೆ ಆ ರೀತಿಯಾಗಿ ನಾನು ನನ್ನ ವ್ಲಾಗ್ನು ಸಹ ಅಷ್ಟೇ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ, ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಿ, ಆಲ್ ದ ಬೆಸ್ಟ್. ಹಾಗೆಯೇ ಎಲ್ಲರಿಗೂ ಹ್ಯಾಪಿ ಆ್ಯಂಡ್ ಸೇಫ್ ದೀಪಾವಳಿ. ಸೊ ನೆಕ್ಸ್ಟ್ ದೀಪಾವಳಿ ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಹ್ಯಾಪಿ ದೀಪಾವಳಿ ಫ್ರೆಂಡ್ಸ್, ಸಿ ಯು ಸೂನ್, ಟೇಕ್ ಕೇರ್, ಬಾಯ್.